ನಾವು ಕಾರಣ ಅಲ್ಲ ಹಿಂದೆ ಇದ್ದಂತ ಸರ್ಕಾರಗಳೇ ಇದಕ್ಕೆ ನೇರ ಹೊಣೆ ಸರಿಯಾದ ಚರಂಡಿ ವ್ಯವಸ್ಥೆ ಮಾಡದಿರುವುದೇ ಬೆಂಗಳೂರಿನ ಇವತ್ತಿನ ಪರಿಸ್ಥಿತಿಗೆ ಕಾರಣ ವಿಪಕ್ಷಗಳು ಮಳೆಯಲ್ಲೂ ಕೂಡ ರಾಜಕಾರಣವನ್ನ ಮಾಡೋದು ಬಿಡಬೇಕು ಅಂತ ಹೇಳಿ ಮೈಸೂರಿನಲ್ಲಿ ಸಿಎಂ ಹೇಳಿದ್ದಾರೆ ಬೆಂಗಳೂರಿನಲ್ಲಿನ ಇವತ್ತಿನ ಪರಿಸ್ಥಿತಿಗೆ ನಾವು ಕಾರಣ ಅಲ್ಲ ಹಿಂದೆ ಇದ್ದಂತ ಸರ್ಕಾರವೇ ಇದಕ್ಕೆ ನೇರ ಹೊಣೆ ಸರಿಯಾಗಿ ಚರಂಡಿ ವ್ಯವಸ್ಥೆಯನ್ನ ಮಾಡದಿರೋದೇ ಬೆಂಗಳೂರು ಇವತ್ತು ಮುಳುಗೋಗೋದಕ್ಕೆ ಕಾರಣ ವಿಪಕ್ಷಗಳು ಮಳೆಯಲ್ಲೂ ಕೂಡ ರಾಜಕಾರಣವನ್ನ ಮಾಡೋದನ್ನ ಮೊದಲು ಬಿಡಬೇಕು ಮೈಸೂರಿನಲ್ಲಿ ಹಿಂಗಂತ ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ ಬೆಂಗಳೂರಲ್ಲಿ 146 ಕೆರೆಗಳು ತುಂಬಿ ಹರಿತಾ ಇವೆ ಕೆರೆ ಹಾಗೂ ಮಳೆ ನೀರಿನಿಂದ ಬೆಂಗಳೂರು ಅರ್ಧಕ್ಕರ್ಧ ಮುಳುಗೋಗಿದೆ ಈ ವಿಚಾರದಲ್ಲೂ ಕೂಡ ರಾಜಕಾರಣವನ್ನ ಮಾಡೋದಿದೆಯಲ್ಲ ಇದು ಹೀನ ಕೃತ್ಯ ಇದು ಎರಡು ದಿನದಲ್ಲಿ ಬೆಂಗಳೂರಿಗೆ ಕಾವೇರಿ ನೀರು ಸರಬರಾಜಾಗುತ್ತೆ ಎರಡು ದಿನದಲ್ಲಿ ಬೆಂಗಳೂರು ನಗರಕ್ಕೆ 300 ಕೋಟಿ ಬಿಡುಗಡೆ ಮಾಡಿದೆನೆ ನಗರದಲ್ಲಿ ಸಮಸ್ಯೆಗಳಿಗೆ ಹಣ ರಿಲೀಸ್ ಮಾಡಿದೆನೆ ಸದ್ಯದಲ್ಲೇ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸುತ್ತೇವೆ ಮೈಸೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಈ ಹೇಳಿಕೆಯನ್ನು ನೀಡಿದ್ದಾರೆ ಎಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡಬೇಕು ಮಳೆ ಯಾವುದೇ ಅದಕ್ಕೆ ಯಾವುದು ರಾಜಕೀಯ ಪಕ್ಷ ಅನ್ನೋದು ನೋಡೋದಿಲ್ಲ ದೊಡ್ಡ ಪ್ರಮಾಣದಲ್ಲಿ ಮಳೆ ಇಡೀ ರಾಜ್ಯದಲ್ಲಿ ಎಲ್ಲ ಕೆರೆಗಳು ತುಂಬಿದವೆ ಇದೊಂದು ಒಂದು ದೊಡ್ಡ ದಾಖಲೆ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ 1500 ಫೂಟ್ ತೆಳಗಿರುವಂಥದ್ದನ್ನು ಕೂಡ ಇವತ್ತು ಮೇಲ್ ನೀರು ಬರ್ತಾ ಇದೆ ಬೆಂಗಳೂರಿನ ಬಹುತೇಕ ಕೆರೆಗಳು ತುಂಬಿ ಕಾಲುವೆ ಬಿಡಿ ನೆಲದಿಂದಲೇ ನೀರು ಬರುವಂಥ ಪರಿಸ್ಥಿತಿ ಇದೆ ಇದೊಂದು ಜಲವೃತ್ತಿ ಬಹಳ ದೊಡ್ಡ ಇರೋದ್ರಿಂದ ಜಲದ ನಿಯಂತ್ರಣದ ವಿರುದ್ಧ ಒಂದು ನಾವೊಂದು ಜಲ ಏನು ಪ್ರವಾಹ ಇದೆ ಅದರ ವಿರುದ್ಧ ಸಮರ ಸಾರಿದ್ದೇವೆ ಸಮರದ ಸಂದರ್ಭದಲ್ಲಿ ನಾವೆಲ್ಲ ಒಕ್ಕಟ್ಟಾಗಬೇಕು ಅಂತದರಲ್ಲಿ ರಾಜಕಾರಣ ಮಾಡೋದು ಬಹಳ ಅತ್ಯಂತ ಸಣ್ಣ ಒಂದು ಪ್ರವೃತ್ತಿ ಅಂತ ಹೇಳ್ತೀನಿ ನಿಮ್ಮ ಕಾಲದಲ್ಲಿ ಇರುವಂಥ ಅತಿಕ್ರಮಣ ನಿಮ್ಮ ಕಾಲದಲ್ಲಿ ಕೊಟ್ಟಿರುವಂಥ ಇಲ್ಲಿಗಲ್ ಪರ್ಮಿಷನ್ಗಳು ನಿಮ್ಮ ಕಾಲದಲ್ಲಿ ಡ್ರೈನ್ ಮಾಡ್ತೀವಿ ಅಂತ ಹೇಳಿ ಮಾಡದಿರುವಂಥದ್ದು ನಿಮ್ಮ ಕಾಲದಲ್ಲಿ ಡ್ರೈನ್ ಹೆಸರಿನಲ್ಲಿ ನಡೆದಂತ ಭ್ರಷ್ಟಾಚಾರ ಇವೆಲ್ಲವೂ ಕಾರಣ ಇದೆ ಅದೇನಾದರೂ ಇರಲಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಸಂಕಷ್ಟದಲ್ಲಿರುವ ಜನರ ಅವರಿಗೆ ಎಲ್ಲ ರೀತಿಯ ಸಹಾಯ ಮಾಡುವಂತದ್ದು ನಮ್ಮ ಕರ್ತವ್ಯ ಆ ಕರ್ತವ್ಯವನ್ನು ಮಾಡೋಣ ಆಮೇಲೆ ಇದ್ದೇ ಇದೆ ನೀವೇನು ಮಾಡಿದ್ರಿ ನಾವೇನು ಮಾಡಿದ್ವಿ ಅನ್ನೋದು ಅಸೆಂಬ್ಲಿಯಲ್ಲಿ ಬೇಕಾದರೆ ಸಂಪೂರ್ಣ ಚರ್ಚೆ ಮಾಡಲು ಸಿದ್ಧಿರ್ತೀವಿ ಆದರೆ ಈ ಸಂದರ್ಭ ಈ ಸಮಯ ಅದಕ್ಕಲ್ಲ ಎಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡಬೇಕು ಮಳೆ ಯಾವುದೇ ಅದಕ್ಕೆ ಯಾವುದು ರಾಜಕೀಯ ಪಕ್ಷ ಅನ್ನೋದು ನೋಡೋದಿಲ್ಲ ದೊಡ್ಡ ಪ್ರಮಾಣದಲ್ಲಿ ಮಳೆ ಇಡೀ ರಾಜ್ಯದಲ್ಲಿ ಎಲ್ಲ ಕೆರೆಗಳು ತುಂಬಿದವೆ ಇದೊಂದು ಒಂದು ದೊಡ್ಡ ದಾಖಲೆ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ 1500 ಫೂಟ್ ತೆಳಗಿರುವಂಥದ್ದನ್ನು ಕೂಡ ಇವತ್ತು ಮೇಲ್ ನೀರು ಬರ್ತಾ ಇದೆ ಬೆಂಗಳೂರಿನ ಬಹುತೇಕ ಕೆರೆಗಳು ತುಂಬಿ ಕಾಲುವೆ ಬಿಡಿ ನೆಲದಿಂದಲೇ ನೀರು ಬರುವಂಥ ಪರಿಸ್ಥಿತಿ ಇದೆ ಇದೊಂದು ಜಲವೃತ್ತಿ ಬಹಳ ದೊಡ್ಡ ಇರೋದ್ರಿಂದ ಜಲದ ನಿಯಂತ್ರಣದ ವಿರುದ್ಧ ಒಂದು ನಾವೊಂದು ಜಲ ಏನು ಪ್ರವಾಹ ಇದೆ ಅದರ ವಿರುದ್ಧ ಸಮರ ಸಾರಿದ್ದೇವೆ ಸಮರದ ಸಂದರ್ಭದಲ್ಲಿ ನಾವೆಲ್ಲ ಒಕ್ಕಟ್ಟಾಗಬೇಕು ಅಂಥದ್ರಲ್ಲಿ ರಾಜಕಾರಣ ಮಾಡೋದು ಬಹಳ ಅತ್ಯಂತ ಸಣ್ಣ ಒಂದು ಪ್ರವೃತ್ತಿ ಅಂತ ಹೇಳ್ತೀನಿ ನಿಮ್ಮ ಕಾಲದಲ್ಲಿರುವಂಥ ಅತಿಕ್ರಮಣ ನಿಮ್ಮ ಕಾಲದಲ್ಲಿ ಕೊಟ್ಟಿರುವಂಥ ಇಲ್ಲಿಗಲ್ ಪರ್ಮಿಷನ್ಗಳು ನಿಮ್ಮ ಕಾಲದಲ್ಲಿ ಡ್ರೈನ್ ಮಾಡ್ತೀವಿ ಅಂತ ಹೇಳಿ ಮಾಡದಿರುವಂಥದ್ದು ನಿಮ್ಮ ಕಾಲದಲ್ಲಿ ಡ್ರೈನ್ ಹೆಸರಿನಲ್ಲಿ ನಡೆದಂಥ ಭ್ರಷ್ಟಾಚಾರ ಇವೆಲ್ಲವೂ ಕಾರಣ ಇದೆ ಅದೇನಾದರೂ ಇರಲಿ
ಈ ಸಂದರ್ಭದಲ್ಲಿ ನಾವೆಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಸಂಕಷ್ಟದಲ್ಲಿರುವ ಜನರ ಅವರಿಗೆ ಎಲ್ಲ ರೀತಿಯ ಸಹಾಯ ಮಾಡುವಂತದ್ದು ನಮ್ಮ ಕರ್ತವ್ಯ ಆ ಕರ್ತವ್ಯವನ್ನು ಮಾಡೋಣ ಆಮೇಲೆ ಇದ್ದೇ ಇದೆ ನೀವೇನು ಮಾಡಿದ್ರಿ ನಾವೇನು ಮಾಡಿದ್ವಿ ಅನ್ನೋದು ಅಸೆಂಬ್ಲಿಯಲ್ಲಿ ಬೇಕಾದ್ರೆ ಸಂಪೂರ್ಣ ಚರ್ಚೆ ಮಾಡಲು ಸಿದ್ಧಿರ್ತೀವಿ ಅದು ಈ ಸಂದರ್ಭ ಈ ಸಮಯ ಅದಕ್ಕಲ್ಲ ಮಳೆ ಯಾರದ್ರೂ ಅಡ್ಮಿನಿಸ್ಟ್ರೇಷನ್ ಕೇಳಿದ್ಯಾ ನನ್ನ ಉತ್ತರ ನಿಮ್ಮ ಪ್ರಶ್ನೆ ನನ್ನ ಉತ್ತರ ಮಳೆ ಯಾರದ್ರೂ ಅಡ್ಮಿನಿಸ್ಟ್ರೇಷನ್ ಕೇಳಿದ್ಯಾ 90 ವರ್ಷ ಆಗದಿರುವಂತ ಮಳೆ ಆಗಿದೆ ರೀ ಸ್ವಾಮಿ ನಂಬರ್ 1 ನಂಬರ್ 2 ಇಡಿ ಬೆಂಗಳೂರು ಏನು ಮುಳುಗಿಲ್ಲ ನೀವು ಅದ ಆ ತರ ಬಿಂಬಿಸುವಂತ ಅವಶ್ಯಕತೆ ಇಲ್ಲ 8 ಜೋನ್ ಇದೆ 8 ಜೋನ್ ಗಳಲ್ಲಿ 2 ಜೋನ್ ಗಳಲ್ಲಿ ಸ್ವಲ್ಪ ತೊಂದರೆ ಆಗಿತ್ತು ಒಂದು ಜೋನ್ ಸಂಪೂರ್ಣ ಕಂಟ್ರೋಲ್ ಅಲ್ಲಿ ಇದೆ ಬಮ್ಮನಳ್ಳಿ ಜೋನ್ ಇನ್ನೊಂದು ಜೋನ್ ಅಲ್ಲಿ ಮಾದೇವಪುರ ಜೋನ್ ಅಲ್ಲಿ 69 ಕೆರೆಗಳಿದ್ದವು 69 ಕೆರೆಗಳು ತುಂಬಿ ಮತ್ತೆ ನಿರಂತರವಾಗಿ ಮಳೆ ಬಿದ್ದು ನಿರಂತರವಾಗಿ ಹರಿತಾ ಇದೆ ಕೆರೆ ನೀರು ತುಂಬಿ ಹರಿತಾ ಇದೆ ಮಳೆ ನೀರು ಹರಿತಾ ಇದೆ ಹೀಗಾಗಿ ಬಹಳ ದೊಡ್ಡ ಪ್ರಮಾಣದ ನೀರು 69 ಕೆರೆಗಳನ್ನು ಸಂಪೂರ್ಣವಾಗಿ ಆಗ ನೋಡಿದ್ರೆ ಬೆಂಗಳೂರು 164 ಕೆರೆನೂ ಕೂಡ ತುಂಬಿದೆ ಮುಂದೆ ಹೋಗಕ್ಕೆ ದಾರಿ ಇಲ್ಲ ಅದರಲ್ಲಿ ಇನ್ನೊಂದು ಏನಾಗಿದೆ ಅಂದ್ರೆ ತಳಗಡೆ ಎರಡು ದೊಡ್ಡ ಕೆರೆಗಳಿದೆ ವರ್ತೂರು ಕೆರೆ ಮತ್ತು ಬೆಳೆಂದೂರು ಕೆರೆ ಅವುಗಳು ಕೂಡ ತುಂಬಿ ಫೋರ್ಸ್ ಅಲ್ಲಿ ಹರಿತಾ ಇರೋದ್ರಿಂದ ಮೇಲಿನಿಂದ ಬಂದಂತ ಡ್ರೈನ್ ಗೆ ಅಲ್ಲಿ ಒಳಗಡೆ ಹೋಗಕ್ಕೆ ಅವಕಾಶ ಸಿಕ್ಕಿದೆ ಒಂದು ಕಡೆ ಎನ್ಕರೇಜ್ಮೆಂಟ್ ತೆಗಿತಾ ಇದ್ದೇವೆ ವರ್ತೂರು ಮತ್ತು ಬೆಳೆಂದೂರನ್ನು ಕೂಡ ನಿಯಂತ್ರಣ ಮಾಡ್ತಾ ಇದ್ದೇವೆ ಹೀಗಾಗಿ ಬಹುತೇಕವಾಗಿ ನಾಳೆ ಸಾಯಂಕಾಲ ಒಳಗಡೆ ಅದು ಕೂಡ ಸಂಪೂರ್ಣ ನಿಯಂತ್ರಣ ಬರ್ತಿದೆ ನಾನೇ ಸೂಪರ್ವೈಸ್ ಮಾಡ್ತಾ ಇದ್ದೇನೆ 300 ಕೋಟಿ ರೂಪಾಯಿ ಬೆಂಗಳೂರಿಗೆ ಬಿಡುಗಡೆ ಮಾಡಿದ್ದೇನೆ 300 ಕೋಟಿ ಇಡೀ ರಾಜ್ಯಕ್ಕೆ ಬಿಡುಗಡೆ ಮಾಡಿದ್ದೇನೆ ಮಳೆ ಸಂದರ್ಭದಲ್ಲಿ ಉದ್ಯೋಗದಲ್ಲಿ ಕೆಲಸ ಮಾಡಬೇಕು ಎಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡಬೇಕು